ಜಿರಳೆ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದನ್ನ ಕಂಡ್ರೆ ಸಾಕು ಮೈ ಜುಮ್ಮನ್ನತ್ತೆ. ಇನ್ನು ಕೆಲವರಂತೂ ಮನೆಯಲ್ಲಿ ಜಿರಳೆ ಬಂದ್ರೆ ಎಗರಿ ಆಚೆ ಓಡ್ತಾರೆ. ಆದ್ರೆ ಜಿರಳೆಯಿಂದಲೂ ದುಡ್ಡು ಮಾಡಬಹುದು ಗೊತ್ತಾ? ವಿಶ್ವ ಮಾರುಕಟ್ಟೆಯಲ್ಲಿ ಜಿರಳೆಗಳು ಚಿನ್ನದಷ್ಟೇ ದುಬಾರಿಯಾಗುತ್ತಿವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಿರಳೆ ಬರೋದಿರಲಿ, ಯಾರಾದರೂ ಅದರ ಹೆಸರು ಹೇಳಿದ್ರೆ ಸಾಕು ಮೈ ಜುಮ್ಮನತ್ತೆ. ಜಿರಳೆಗಳ ಆಹಾರಕ್ಕೆ ಬೇಡಿಕೆ ಇದೆ. ಈ ಕೀಟವನ್ನು ಅನೇಕ ದೇಶಗಳಲ್ಲಿ ಬೆಳೆಸಲಾಗುತ್ತೆ, ಅದರಲ್ಲಿ ಚೀನಾ ಕೂಡ ಒಂದು. ಆಫ್ರಿಕಾದಲ್ಲಿ ಅನೇಕ ಜನ ಜಿರಳೆಗಳನ್ನು ತಿಂತಾರೆ. ವಿಶ್ವ ಬ್ಯಾಂಕ್ ಪ್ರಕಾರ ಆಫ್ರಿಕನ್ ಖಂಡದಲ್ಲಿ ಹಸಿವು, ಬಡತನ ಮತ್ತು ಪರಿಸರ ಬಿಕ್ಕಟ್ಟುಗಳಿಗೆ ಕೀಟ ಸಾಕಣೆ ಪರಿಹಾರ. ವಿಶ್ವದಲ್ಲಿ ಜಿರಳೆಗೂ ಬಂತು ಬಂಗಾರದ ಬೆಲೆ. ಜಿರಳೆಯಲ್ಲಿದೆಯಂತೆ ಹೆಚ್ಚು ಪೌಷ್ಟಿಕಾಂಶದ ಗುಣ. ಈ ಕೀಟಗಳು ಕೆಲವು ಉತ್ತಮ ಪೌಷ್ಟಿಕಾಂಶದ ಗುಣಗಳನ್ನು ಹೊಂದಿವೆ. ಪರಿಣಾಮವಾಗಿ ಆಫ್ರಿಕಾದಲ್ಲಿ 20% ಅಪೌಷ್ಟಿಕ ಜನ ಹೆಚ್ಚು ಪ್ರಯೋಜನ ಪಡೀತಾರೆ. ಮೂಲಗಳ ಪ್ರಕಾರ ಆಫ್ರಿಕಾದಲ್ಲಿ ಹಂದಿಗಳು, ಆಡುಗಳು, ಮೀನುಗಳು ಮತ್ತು ಕೋಳಿಗಳ ಒಟ್ಟು ಕಚ್ಚಾ ಪ್ರೋಟೀನ್ ಅಗತ್ಯಗಳಲ್ಲಿ 14% ಜಿರಳೆಯ ಸಾಕಣೆಯ ಮೂಲಕ ಪೂರೈಸಬಹುದು. ಪ್ರಸ್ತುತ ಜಗತ್ತಿನಲ್ಲಿ 2100 ಜಾತಿಯ ಕೀಟಗಳನ್ನು ಖಾದ್ಯವೆಂದು ಗುರುತಿಸಲಾಗಿದೆ. ಆಫ್ರಿಕನ್ ಜನ ಅನಾದಿ ಕಾಲದಿಂದಲೂ ಕೀಟಗಳನ್ನು ತಿಂತಾ ಇದ್ದಾರೆ. ಜಿರಳೆ ಪ್ರತಿ ಕೆಜಿಗೆ 457.93 ರೂಪಾಯಿಗೆ ಮಾರಾಟ. ಚೀನಾದಲ್ಲಿ ಜಿರಳೆಗಳನ್ನು ಖಾದ್ಯಗಳೆಂದು ಪರಿಗಣಿಸಲಾಗುತ್ತೆ. ಇದಲ್ಲದೆ ಏಷ್ಯಾದಲ್ಲಿ ಔಷಧ ಮತ್ತು ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಜಿರಳೆ ಬಳಸಲಾಗುತ್ತೆ. ಕೋಳಿ ಮೀನು ಸಾಕಾಣಿಕೆದಾರರಲ್ಲೂ ಜಿರಳೆಗಳಿಗೆ ಬೇಡಿಕೆ ಇದೆ. 90%ದಷ್ಟು ಉಗಾಂಡದ ರೈತರು ಕೀಟಗಳನ್ನು ಮೀನು ಆಹಾರವಾಗಿ ಬಳಸಲು ಸಿದ್ಧರಿದ್ದಾರೆ. ಅದರಲ್ಲಿ ಜಿರಳೆ ಕೂಡ ಒಂದು. ಡೇನಿಯಲ್ ರೋಹುರಾ ಆಫ್ರಿಕಾದ ತಾಂಜೇನಿಯಾದಲ್ಲಿ ಜಿರಳೆಗಳನ್ನು ಬೆಳೆಸ್ತಾರೆ. ಇವರ ಪ್ರಕಾರ ಜಿರಳೆ ಬಂಗಾರದಷ್ಟೇ ಅಮೂಲ್ಯ. ಪ್ರತಿ ಕೆಜಿಗೆ 5 ಯೂರೋ ಅಂದರೆ 457.93 ರೂಪಾಯಿಗೆ ಜಿರಳೆಗಳನ್ನು ಮಾರಾಟ ಮಾಡ್ತಾರೆ. ಜಿರಳೆಗಳನ್ನು ಸಾಕುವವರು ಬಹಳ ಮಂದಿ ಇದ್ದಾರೆ. ಜಿರಳೆಗಳಿಂದಲೂ ಎಣ್ಣೆ ಸಿಗುತ್ತೆ. ಚೀನಾದಲ್ಲಿ ಜಿರಳೆಗಳು ಔಷಧೀಯ ಮತ್ತು ಸೌಂದರ್ಯ ವರ್ಧಕ ಉದ್ಯಮಗಳಿಗೆ ಸೀಮಿತವಾಗಿಲ್ಲ. ಈ ಪ್ರೋಟೀನ್ ಸಮೃದ್ಧ ಕೀಟವು ಕೆಲವು ಚೈನೀಸ್ ರೆಸ್ಟೋರೆಂಟ್ಗಳಲ್ಲಿ ವಿಶೇಷ ಪಾಕವಿಧಾನವಾಗಿಯೂ ಲಭ್ಯವಿದೆ. ವಿಶ್ವದ ಅತಿದೊಡ್ಡ ಜಿರಳೆ ಉತ್ಪಾದನಾ ಘಟಕ ಚೀನಾದ ಕ್ಸಿಚಾಂಗ್ನಲ್ಲಿದೆ. 2018 ವರದಿಯ ಪ್ರಕಾರ ಗುಡ್ ಡಾಕ್ಟರ್ನ ಎಐ ನಿಯಂತ್ರಿತ ಫಾರ್ಮ್ಗಳು ವರ್ಷಕ್ಕೆ 600 ಕೋಟಿ ಜಿರಳೆಗಳನ್ನು ಉತ್ಪಾದಿಸುತ್ತವೆ. ಚೀನಾದಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಜಿರಳೆಗಳು ಚಿನ್ನದಷ್ಟೇ ದುಬಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.